ವೇದಿಕೆಯಲ್ಲಿರುವ ಜಿಲ್ಲೆಯ ಹಿರಿಯ ಶಿಕ್ಷಣ ತಜ್ಞರು, ಹಿರಿಯ ಕನ್ನಡ ವಿದ್ವಾಂಸರಾದ ಶ್ರೀ ನಾ ದಾಮೋದರ ಶೆಟ್ಟಿಯವರೇ, ಇಂದಿನ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ರೀತಿ ಮದುಮಗ ಅಂತ ಹೇಳಬಹುದು ಶ್ರೀಯುತ ಮೊಂಟುಗುಡಿ ಸಿದ್ದೀಕ್ ಅವರೇ, ಮೈಲಾಂಜಿ ಪತ್ರಿಕೆ ಸಂಪಾದಕರಾದ ಅಮ್ದು ಸಕಾಫಿ ಅವರೇ, ಆತ್ಮೀಯರಾದ ರಫೀಕ್ ಮಾಸ್ಟರ್ ಅವರೇ, ಸ್ನೇಹಿತರಾದ ಹಂಸಮಲ್ಲರ ಅವರೇ, ಹಾಗೂ ಇಂದಿನ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಇಂದಾಗಿರೋ ನೀವು, ಈ ನೀವು ಇಂದಿನ ಈ ಕಮ್ಮಟಕ್ಕೆ ಬಂದಿರುವ ಎಲ್ಲ ಬರಹ ಆಸಕ್ತರು, ಮೊದಲನೇದಾಗಿ ಇಂತಹ ಒಬ್ಬ ಜಿಲ್ಲೆಯ ಒಬ್ಬ ತನ್ನದೇ ಆದ ಶೈಲಿಯಲ್ಲಿ ಕಳೆದ ಎರಡು ದಶಕಗಳಿಂದ ಬರವಣಿಗೆ ಲೋಕದಲ್ಲಿ ಒಂದು ನಿಂತ ನೀರಾಗದ ಚಲನೆ ನೀರಾಗಿ ಚಲಿಸುತ್ತಾ ತನ್ನದೇ ಆದ ಒಂದು ಶೈಲಿ ರೂಪಿಸಿಕೊಂಡಿರುವಂತಹ ಶ್ರೀಯುತ ಕೆ ಎಂ ಅಬೂಬಕರ್ ಸಿದ್ದೀಕ್ ಅವರ ಒಂದು ಈ ಒಂದು ಕೇಂದ್ರ ಬಿಂದು ಆಗಿಟ್ಕೊಂಡು ಈ ಕಾರ್ಯಕ್ರಮ ಬರಹಗಾರ ಕಮ್ಮಟ ಏರ್ಪಡಿಸುವುದಕ್ಕಾಗಿ ಈ ಎಲ್ಲ ಆಯೋಜಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇಂದು ಬರಹ ಬರವಣಿಗೆ ಎಂಬುದು ಎಲ್ಲ ನಾವು ಹಿಂದೆ ಒಂದು ಕಥೆ ಇತ್ತು, ಎಲ್ದಂಗೆ ಎಲ್ತಗಾರ ಚೆನ್ನಂಗೆ ಚೆಲ್ತಗಾರ ಅಂತ. ಆ ಎಲ್ತಗಾರ ಅಂದ್ರೆ ಅದ್ರ ಕಷ್ಟ ಯಾರಿಗೆ ಗೊತ್ತು ಅಂತ ಹೇಳಿದ್ರೆ, ನಿಜವಾಗಿ ಆ ಪೆನ್ ಹಿಡಿದು ಒಂದು ಪುಟ ಏನಾದ್ರೂ ಬರೀಲಿಕ್ಕೆ ಹೋದ್ರೆ ಒಂದು ಎರಡು ಲೈನ್ ಕೂಡ ನಮ್ಮ ಪೆನ್ ಹೋಗ್ಲಿಕ್ಕಿಲ್ಲ ಅಂತಹ ಒಂದು ಆ ಬರವಣಿಗೆ ಒಂದು ಕಷ್ಟ ಅವರಿಗೆ ಗೊತ್ತು, ನಾವು ತಿಳಿದುಕೊಂಡಷ್ಟು ಒಂದು ಆಯಾಮದ ಇದಲ್ಲ. ಬಹುಶಃ ಹೊರಗಡೆ ಕೂತವನಿಗೆ ಅದೇನು ಬರೆಯಪ್ಪ, ಒಂದ್ ಎರಡು ಪೇಜ್ ಬರೆಯಪ್ಪ, ಅಥವಾ ಒಂದು ಸಾಹಿತ್ಯ ನೋಡಿ ಅದನ್ನು ಅದೇನಪ್ಪ ಅಂತ ಆ ಸಾಹಿತ್ಯವನ್ನು ಕ್ರಿಟಿಸಿಸಮ್ ಮಾಡುವಂತಹ ಒಂದು ಚಾಲಿ ಜಾಸ್ತಿ ಇದೆ. ಬಹುಶಃ ಬರಹ ಹಾಗೆಲ್ಲ, ಬರವಣಿಗೆ ನಾವೇನೋ ಇಟ್ಕೊಂಡು ಏನೋ ಬರವಣಿಗೆ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಸಾಕಷ್ಟು ಪೂರ್ವ ತಯಾರಿ, ಪೂರ್ವ ಹಿನ್ನೆಲೆ, ವಿಷಯ ಜ್ಞಾನ, ಅನುಭವ ಈ ಓದಿಕೊಂಡ್ರಷ್ಟೇ ಇಂತಹ ಒಂದು ಶೈಲಿ ಬರಲಿಕ್ಕೆ ಸಾಧ್ಯವಾಗುದು. ಬಹುಶಃ ಇಂದು ನಮ್ಮ ಮುಂದೆ ಹಂಸಮಲ್ಲರ್ ಅವರು ಇದ್ದಾರೆ. ಬಹುಶಃ ಚಿಕ್ಕ ವಯಸ್ಸಿನಲ್ಲೇ ಜಿಲ್ಲೆಯಲ್ಲಿ ಒಬ್ಬ ಲೇಖಕರಾಗಿ ಮೂಡಿ ಬಂದವರು. ನಾನು ಓಡಿದವರ ಫಸ್ಟ್ ಕತೆ ಅಂದ್ರೆ ಸೂಫಿ ಬೇರಿಯ ಅಜ್ಜಿ ಹತ್ರ, ಹೌದಲ್ಲ ಹಂಸ, ಸರಿಯಲ್ಲ ಜಕಾತಿ ಹತ್ರ, ಸಾರಿ ಜಕಾತಿ ಹತ್ರ ಅಂತ ಹೇಳಿ. ಬಹುಶಃ ಅಥವಾ ಒಂದು 15-20 ವರ್ಷ ಹಿಂದೆ ನಾನು ಆ ಕತೆ ಓದಿದ್ದೆ ಚೆಂದಾಗಿ. ಅದೇ ರೀತಿ ಇನ್ನಷ್ಟು ಬಹಳಷ್ಟು ಲೇಖನಗಳು ಅವರ ಕೈಯಿಂದ ಮೂಡಿ ಬಂದಿದೆ. ಬಹುಶಃ ಆ ಒಂದು ನಾವು ಬರವಣಿಗೆ ಮೆಂಟಾಲಿಟಿ ಬರಬೇಕಿದ್ರೆ ಸಾಕಷ್ಟು ತಯಾರಿ ಬೇಕಾಗ್ತದೆ. ನಾವು ಏನೋ ಕೂತು ಆಗಲಿಲ್ಲದೆ ಬರವಣಿಗೆಗೆ ಸಾಧ್ಯ ಇಲ್ಲ. ಬಹುಶಃ ಅಬೂಬಕರ್ ಸಿದ್ದೀಕ್ರವರು ಮೊಂಟುಗುಡಿ ಅವರು ಕೂಡ ವಿದ್ಯಾರ್ಥಿ ದೆಸೆ ಇದ್ದಾಗಲೇ ಈ ಬರವಣಿಗೆ ಲೋಕಕ್ಕೆ ಬಂದ. ನಾನು ಕೂಡ ಆರಂಭದಿಂದಲೇ ಅವರ ಲೇಖನಗಳನ್ನು ನಾನು ನೋಡ್ತಾ ಬಂದವನು. ಇದಾಗಿ ಒಂದು ರೀತಿ ತನ್ನದೇ ಆದ ಒಂದು ಶೈಲಿ, ಒಂದು ಚಾತುರ್ಯತೆಯನ್ನು ಮೂಡಿಸಿ ಎಂದಿಗೂ ಕೂಡ ಆ ಶೈಲಿಗೆ ಚಾತುರ್ಯತೆಗೆ ಭಂಗ ತರದಾಗಿ ಒಂದು ಆ ಏನು ಅಂತ ತನ್ನದೇ ಆದ ಒಂದು ಕಟ್ಟುಪಾಡನ್ನು ಇಟ್ಟುಕೊಂಡು ಅದರೊಳಗೆ ಬಂದವರು. ಬಹುಶಃ ಈ ಕಳೆದ ಎರಡು ದಶಕದಲ್ಲಿ ಸಾಕಷ್ಟು ಬರವಣಿಗೆಗಳನ್ನು ಅವರ ಲೇಖನದಿಂದ ಮೂಡಿ ಬಂದಿದೆ. ಇದೊಂದು ನಿಜವಾಗಿ ಒಂದು ಸಾಹಿತ್ಯ ಲೋಕಕ್ಕೆ ಒಂದು ಉತ್ತಮವಾದ ಕೊಡುಗೆ. ಬಹುಶಃ ನಾನು ತಿಳ್ಕೊಂಡಿದ್ದೇನೆ ಈ ಲೇಖನಗಳ ನಾವೀಗ ನೋಡ್ಬೇಕಂದು ಬಿಡಿ ಬಿಡಿಯಾಗಿ ನಾವು ನೋಡುವಂತಹ ಒಂದು ಅವಕಾಶ, ಇದನ್ನೆಲ್ಲ ಸೇರಿ ಒಂದು ಸಂಪುಟವಾಗಿ ತರುವ ಒಂದು ಅಗತ್ಯ ಇದೆ. ಬಹುಶಃ ಇದಕ್ಕಾಗಿ ಈ ಮುಂದಿನ ದಿನಗಳಲ್ಲಿ ಒಂದು ಈ ರೀತಿ ಇದೊಂದು ಉತ್ತಮ ಕೊಡುಗೆಯಾಗಿ ಸಮಾಜಕ್ಕೆ ಸಾಧ್ಯ. ಯಾಕಂದ್ರೆ ಈ ಸಾಹಿತ್ಯ ಮತ್ತು ಪುಸ್ತಕ ಯಾವಾಗಲೂ ಅದೊಂದು ಶಾಶ್ವತ, ವ್ಯಕ್ತಿ ತಾತ್ಕಾಲಿಕವಾದರೂ ಆ ಪುಸ್ತಕ ಯಾವಾಗಲೂ ಶಾಶ್ವತ. ನಮ್ಮ ನಡುವೆ ಇಂದು ಹಲವಾರು ಲೇಖಕರು ಅಗಲಿ ಹೋದರೂ ಕೂಡ ಅವರ ಸಾಹಿತ್ಯಗಳು ಈಗ ಚಿರಂಜೀವಿ ಜೀವಂತವಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅದೊಂದು ಕೃತಿ ರೂಪದಲ್ಲಿ ಹೊರಬಂದಿದೆ. ಈ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಒಂದು ಬಹಳಷ್ಟು ಒಂದು ಶ್ಲಾಘನೀಯವಾದ ಕಾರ್ಯಕ್ರಮ, ಶ್ರೀಯುತ ಅಬೂಬಕರ್ ಸಿದ್ದೀಕ್ ಅವರ ಲೇಖನದಿಂದ ಇನ್ನಷ್ಟು ಲೇಖನಗಳು ಮೂಡಿ ಬರುವಂತಾಗಲಿ. ನಾನು ಕೂಡ ಅವರು ಜೂನಿಯರ್ ಆಗಿ ನಾವೆಲ್ಲ ಒಂದು ರೀತಿ ಸಮಕಾಲೀನ ಥರ ಒಂದು ಈ ಲೇಖನಾಸಕ್ತಿಯಲ್ಲಿ ಮೂಡಿ ಬಂದವರು. ಹಿಂದಾಗಿ ಈ ನಿಟ್ಟಿನಲ್ಲಿ ಅವರಿಗೆ ಭಗವಂತನ ಇನ್ನಷ್ಟು ಆರೋಗ್ಯ ಆಯುಷ್ಯ ನೀಡಲೆಂದು ಪ್ರಾರ್ಥಿಸುತ್ತಾ, ಅದೇ ರೀತಿ ಈ ನಮ್ಮ ಈ ವಿಶೇಷವಾಗಿ ಈ ಬ್ಯಾರಿ
ಕಾಯಿ ಸಮಾಜವು ಬರವಣಿಗೆ ಹಾಗೂ ಲೇಖನಗಳು ಹಾಗೂ ಏನು ಎಕ್ಸ್ಟ್ರಾ ಕ್ರಿಯೇಟಿವ್ ಆಕ್ಟಿವಿಟಿ ಏನು ನಮ್ಮ ಮುಂದೆ ಈಗ ರಫೀಕ್ ಮಾಸ್ಟರ್ ಅವರು ಇದ್ದಾರೆ. ಬಹುಶಃ ಒಂದು ಜಿಲ್ಲೆಯಲ್ಲಿ ಒಂದು ಈ ನಿರೂಪಣಾ ಲೋಕದಲ್ಲಿ ತನ್ನದೇ ಆದ ಒಂದು ವಾಕ್ಚಾತುರ್ಯವನ್ನು ಮುಡಿಸಿದವರು. ಬಹುಶಃ ಒಂದು 10-15 ವರ್ಷದಿಂದ ನಮ್ಮ ಕಡೆ ಈ ನಿರೂಪಣೆ ಮಾಡೋರೇ ಯಾರಂತ ಇರಲಿಲ್ಲ. ಏನಾದ್ರು ಯಾರನ್ನ ನಾವು ಕರ್ಕೊಂಡು ಬಂದು ಸ್ವಲ್ಪ ನೀನು ಹೇಳಪ್ಪ ಹಿಂದೆ ಮುಂದೆ ಹೋಗುವಂತಹ ಒಂದು ಒಂದು ಪರಿಸ್ಥಿತಿ ಉಂಟಾಗಿದೆ. ಬಹುಶಃ ಇಂದು ನಮಗೆ ನಮ್ಮ ಮುಂದೆ ಈ ಕೆ ಸಿದ್ದಿಕ್ ಅವರು, ರಫೀಕ್ ಮಾಸ್ಟರ್ ಅವರು, ಹಂಸಾರ್ ಅವರೆಲ್ಲ ನಮಗೆ ಒಂದು ಸಮಾಜಕ್ಕೆ ಒಂದು ಅಭಿಮಾನವಾಗಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ಪ್ರತಿಭೆ ಮೂಡಿ ಬರಲಿ. ಈ ನಿಟ್ಟಿನಲ್ಲಿ ಇಂದಿನ ಈ ಇಡೀ ದಿವಸದ ಕಮ್ಮಟವು ನಮಗೆ ಸಾಕಷ್ಟು ಪ್ರತಿಫಲವಾಗಲಿ. ಅದೇ ರೀತಿ ಇದರಿಂದ ತರಬೇತಿ ಪಡೆದುಕೊಂಡು ನೀವೆಲ್ಲರೂ ಕೂಡ ಈ ಲೇಖನವನ್ನು ಇನ್ನಷ್ಟು ನೀವು ಇವತ್ತಿಗೆ ನಿಲ್ಲಿಸದೆ ಇನ್ನಷ್ಟು ಬೆಳವಣಿಗೆಗೊಳಿಸಬೇಕು. ಯಾಕಂದರೆ ನಾವು ವಾಟ್ಸಪ್ಪಲ್ಲಿ ನೋಡಬಹುದು ಸಾಕಷ್ಟು ಲೇಖನಗಳು ಬರ್ತವೆ. ಲೇಖನ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಲೇಖನಗಳಿಗಿಂತಲೂ ಸ್ವಲ್ಪ ಈ ಧನ ಋಣಾತ್ಮಕ ಇನ್ನೊಬ್ಬರ ಒಂದು ತೇಜವಧೆ ಮಾಡುವ ಲೇಖನಗಳು ಕೂಡ ಸಾಕಷ್ಟು. ನಾನು ತಿಳ್ಕೊಳ್ತೇನೆ ಆ ತೇಜವಧೆ ಮಾಡೋ ಲೇಖನಗಳು 10-15 ಬೇರೆ ಇರ್ತದೆ. ಅದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಬರೆದಿದ್ರೆ ಏನೋ ಒಂದು ಒಳ್ಳೆ ಅವನಿಗೆ ಒಂದು ಪುಣ್ಯನ ಸಿಗ್ತಿತ್ತು, ಒಂದು ಸಮಾಜಕ್ಕೆ ಒಂದು 4 ಒಳ್ಳೆ ಅಕ್ಷರ ಬರೆದಾಗ ಆಗ್ತದೆ. ಅದೇ ರೀತಿ ಕೆಲವು ಸಾರ್ವಜನಿಕ ಶೌಚಾಲಯಗಳ ಒಳಗೆ ನೋಡಿದಾಗ ಆ ಡೋರಲ್ಲಿ ಕೂಡ ಹಾಗೆ ಅದರಲ್ಲಿ ಕೂಡ ಏನೇನೋ ಬರೆದಿರ್ತಾರೆ. ಕೆಲವರು ಕವನ ಬರೆದಿರ್ತಾರೆ. ನಾ ತಿಳ್ಕೊಳ್ತೇನೆ ಅವನು ಕವನ ಬರೆಯುವನು ಸ್ವಲ್ಪ ಒಂದು ಪೆನ್ ಬುಗ್ದಿದ್ದ ಒಂದು ಬೇರೆ ಏನಾದರೂ ಕವನ ಬರೆದಿದ್ರೆ ಅವನಿಗೆ ಒಂದು ಒಳ್ಳೆ ಕವಿಯೇ ಆಗ್ತೈತ ಅಂತ. ಬಹುಶಃ ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ ಇದಕ್ಕೆ ಒಂದು ಶೌಚ ಸಾಹಿತ್ಯ ಅನ್ನೋದು ಹೆಸರು ಕೊಟ್ಟಿದ್ರು ಯಾರೋ ಒಬ್ಬರು ಲೇಖಕರು. ಇದೊಂದು ಶೌಚ ಸಾಹಿತ್ಯ ಅಂತ ಒಂದು ಕಾನ್ಸೆಪ್ಟ್. ಬಹುಶಃ ಈ ನಿಟ್ಟಿನಲ್ಲಿ ನಾನು ಏನು ತಿಳಿದುಕೊಳ್ಳೋದೇನೆ ಇಂದಿನ ಈ ಕಮಟ ಸಾಕಷ್ಟು ಒಂದು ನಮಗೆ ಸಮಾಜಕ್ಕೆ ಒಂದು ಧನಾತ್ಮಕವಾಗಿ ಮೂಡಿಬರೋದನ್ನು ಹಾರೈಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಹಾರೈಸಿದ್ದಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಸಂಘಟಕರು ಆಹ್ವಾನಿಸಿ ವಿಶೇಷವಾಗಿ ಸಿ ಕೆ ಎಂ ಮೌಂಟಗೌಡ ಸಿದ್ದಿಕ್ ಅವರಿಂದಲ್ಲ ಅವರ ಲೇಖನಗಳಿಂದ ಇನ್ನಷ್ಟು ಲೇಖನಗಳು ಸಮಾಜಕ್ಕೆ ಮೂಡಿಬರುವಂತಹ ಕಡೆಯಿಂದ ಹಾರೈಸಿ ಎಲ್ಲರಿಗೂ ವಂದನೆಗಳು. ಅಸ್ಸಲಾಮು ಅಲೈಕುಂ.